ಎಸ್ ಯಾದಗಿರಿಯಲ್ಲಿ ಮತ್ತೊಂದು ಸುದ್ದಿ ಇದೆ. ಪ್ರವಾಸಿ ತಾಣ ಲುಂಬಿನಿ ಉದ್ಯಾನದಲ್ಲಾದಂತಹ ಭಾರಿ ಅವ್ಯವಸ್ಥೆಯ ಕತೆ ಇದು. ಯಾದಗಿರಿಯ ಹೃದಯ ಭಾಗದಲ್ಲಿದೆ ಈ ಲುಂಬಿನಿ ಪಾರ್ಕ್. ಪ್ರವಾಸೋದ್ಯಮ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಅವ್ಯವಸ್ಥೆ. ಒಂದು ವರ್ಷದಿಂದ ನಿಂತಲೇ ನಿಂತಿದೆ ಎರಡು ಬೋಟ್ಗಳು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ತರಿಸಿದ್ದಾರೆ ಬೋಟ್ಗಳನ್ನು. ಏಳು ವರ್ಷದ ಹಿಂದೆ ಎರಡು ಬೋಟ್ಗಳನ್ನು ಸರ್ಕಾರ ಖರೀದಿ ಮಾಡಿದೆ. 55 ಎಕರೆ ವಿಸ್ತೀರ್ಣದ ಲುಂಬಿನಿ ಉದ್ಯಾನವನ ಇದೆ. ಕೆಲ ತಿಂಗಳು ಲುಂಬಿನಿ ಕೆರೆ ಬೋಟಿಂಗ್ ಅನ್ನು ಕೂಡ ನಡೆಸುದು. ಒಂದು ವರ್ಷದಲ್ಲಿ 5 ಬಾರಿ ಪ್ರವಾಸೋದ್ಯಮ ಇಲಾಖೆ ಟೆಂಡರ್ ಕರೆದಿದೆ. ಆದರೆ ಟೆಂಡರ್ ತೆಗೆದುಕೊಳ್ಳುವುದಕ್ಕೆ ಗುತ್ತಿಗೆದಾರರು ಮುಂದಾಗ್ತಾ ಇಲ್ಲ. ಪ್ರವಾಸೋದ್ಯಮ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಪಾರ್ಕ್ ಹೇಗಾಗಿದೆ ನೋಡಿ. ಪಾಳು ಬಿದ್ದಿದೆ, ಟಾಯ್ಲೆಟ್ ಬಾಕ್ಸ್ಗಳು ಮುರಿದು ಬಿದ್ದಿವೆ, ಬೋಟ್ಗಳ ಮೂಲೆ ಸೇರಿವೆ, ಕುಡಿಯೋ ನೀರು ಸೇರಿದಂತೆ ಹಲವು ಸೌಲಭ್ಯಗಳ ಕೊರತೆ ಇದೆ. ವೀಕೆಂಡ್ನಲ್ಲಿ 100 ಪ್ರವಾಸಿಗರು ಪಾರ್ಕ್ಗೆ ಬರ್ತಾರೆ. ಪ್ರವಾಸಿಗರು ಬರೋರಿಗೇನು ಕೊರತೆ ಇಲ್ಲ, ಆದರೆ ಬಂದಂಥವರಿಗೆ ಬೇಕಾದ ವ್ಯವಸ್ಥೆ ಇಲ್ಲ. ಗಾರ್ಡನ್ ಅಭಿವೃದ್ಧಿಪಡಿಸಿ ಬೋಟ್ ಸಂಚಾರವನ್ನು ಆರಂಭಿಸಬೇಕಿದೆ. ಪ್ರವಾಸಿಗರನ್ನು ಆಕರ್ಷಿಸುವುದಕ್ಕೆ ಸೌಕರ್ಯ ಕಲ್ಪಿಸಬೇಕು ಎನ್ನುವ ಒತ್ತಾಯ ಕೇಳಿಬರ್ತಾ ಇದೆ. ಬೋಟ್ ನೋಡಿ, ನೀರೊಳಗೆ ಹೋಗಬೇಕಿತ್ತು, ಆದರೆ ಬೋಟ್ ಒಳಗೆ ನೀರಿದೆ. ಇಂಥ ಪರಿಸ್ಥಿತಿ. ಪ್ರವಾಸೋದ್ಯಮ ಇಲಾಖೆಯ ನಿರ್ಲಕ್ಷ್ಯದಿಂದ ಪಾರ್ಕ್ಗೆ ಯಾವುದೇ ಮೂಲಭೂತ ಸೌಕರ್ಯವನ್ನು ಕೊಡದೆ ಈ ರೀತಿಯಲ್ಲಿ ಹಾಳುಗೆಡವಿದ್ದಾರೆ. ಇದನ್ನು ಸರಿಪಡಿಸಬೇಕು, ಸಮರ್ಪಕ ವ್ಯವಸ್ಥೆ ಆಗಬೇಕು ಎನ್ನುವ ಆಗ್ರಹ ಕೇಳಿಬರ್ತಾ ಇದೆ. ಈಗಾಗಲೇ ನಾವು ಯಾದಗಿರಿನಲ್ಲೇ 4 ಸಲ ಟೆಂಡರ್ ಕರೆದಿವಿ, ಯಾರೂ ಬರಲಿಲ್ಲ. ಈಗ ಮತ್ತೆ ನಾವು 5ನೇ ಸಲ ಟೆಂಡರ್ ಕರೆದಿವಿ. ಯಾರು ಬಂದ್ರೆ ನಾವು ಅವರಿಗೆ ನಾವು ನಿಯಮಾನುಸಾರ ನಾವು ಅವರಿಗೆ ಆದೇಶ ಕೊಟ್ಟು ಟೆಂಡರ್ ಅದು ಬೋಟ್ನೆಲ್ಲ ಸರಿಪಡಿಸ್ಕೊಂಡು ಅವರು ಬೋಟಿಂಗ್ ಮಾಡ್ತಾರೆ. 5 ಲಕ್ಷ ಇದೆ ಟೆಂಡರ್ ಅಮೌಂಟ್. 5 ಲಕ್ಷ ಬಂದಿಲ್ಲ, ಬರ್ಬೋದು. ಈಗ ನಾವು ಟೆಂಡರ್ ಈಗ ಓಪನ್ ಮಾಡೋಕ್ಕೆ DC ಅವರು ಅನುಮತಿ ಪಡೆದಿದ್ದೀವಿ. ಅದನ್ನು ಟೆಂಡರ್ ತಾಂತ್ರಿಕ ಬಿಟ್ಟು ಓಪನ್ ಮಾಡ್ತೀವಿ. ಮಾಡಿದ ತಕ್ಷಣ ಯಾರು ಹಾಕಿದಾರೆ ಅಂತ ಗೊತ್ತಾಗ್ತದೆ. ನಂತರ ನಾವು ಅವ್ರಿಗೆ ಆದೇಶ ಕೊಟ್ಟು ಟೆಂಡರ್ ಸ್ಟಾರ್ಟ್ ಮಾಡ್ತೀವಿ. ಸುಮಾರು ನಾವು ಬಂದ ಮಾರ್ಚ್ನಿಂದ ನಾವು ಬಂದಿವಿ. ಸೊ ನಾವು ಕರೆಯಕತ್ತಿನ ಒಂದು 3-4 ತಿಂಗಳಿಂದ ಕರಿತಾ ಇದ್ದೀವಿ. ಹಂಗೆ ತಿಂಗಳ ಅಪ್ಡೇಟ್ ಮುಗ್ದಂಗೆಲ್ಲ 6 ವರ್ಷ ಆಗಿಲ್ಲ. 6 ತಿಂಗಳಿಂದ ನಾವು ಟೆಂಡರ್ ಕರಿತೀವಿ. ಯಾಕಂದರೆ ಜೂನ್ ನಂತರ ನಾವು ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ, ಕರಿತಾ ಇದ್ದೀವಿ. ಅದು ಏನು ಸಣ್ಣ ಪುಟ್ಟ ದುರಸ್ತಿ ಅವ್ರು. ಯಾದಗಿರಿ ಪ್ರವಾಸಿಗರ ಆಕರ್ಷಕ ಕೇಂದ್ರ ಅಂದರೆ ಅದು ಲುಂಬಿನಿ ವನ. ಆ ಲುಂಬಿನಿ ವನದಲ್ಲಿರ್ತಕ್ಕಂಥ ಒಂದು ಕೆರೆಯಲ್ಲಿ ಬೋಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಆ ಬೋಟ್ಗಳು ಪ್ರವಾಸಿಗರನ್ನು ಕರೆದುಕೊಂಡು ಹೋಗಿ ಅವರ ಮನವನ್ನು ತಣಿಸಬೇಕಾಗಿತ್ತು. ಆದರೆ ಆ ಬೋಟ್ಗಳು ಹಾಳಾಗ್ತಾ ಇರತಕ್ಕಂಥದ್ದು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಬರ್ತೀವಿ. ಇದು ಏನು, ಯಾದಗಿರಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಲುಂಬಿನಿಯ ವನ. ಲುಂಬಿನಿಯ ವನದಲ್ಲಿ ಲುಂಬಿನಿಯ ಕೆರೆ ಕೂಡ ಇರತಕ್ಕಂಥದ್ದು. ಈ ಒಂದು ಲುಂಬಿನ ವನವು ಸುಮಾರು 55 ಎಕರೆ ಒಂದು ಪ್ರವಾಸಿಗರ ಒಂದು ಕೇಂದ್ರವಾಗಿರ್ತಕ್ಕಂಥದ್ದು. ಇದೇ ಒಂದು ಪ್ರವಾಸಿ ತಾಣವನ್ನು ನೋಡಲು ಸಾಕಷ್ಟು ಕೂಡ ನಿತ್ಯವೂ ಸಹ 100 ಜನರು ಬರ್ತಾರೆ. ಆ ಒಂದು ಬರ್ತಕ್ಕಂಥ ಜನರಿಗೆ ಈ ಒಂದು ಲುಂಬಿನಿ ಕೆರೆಯಲ್ಲಿ ಅಂದರೆ ಪ್ರವಾಸಿಗರ ಮನ ತಣಿಸುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಬೋಟ್ಗಳನ್ನು ಕೂಡ ಖರೀದಿ ಮಾಡಿತ್ತು. ಲಕ್ಷಾಂತರ ರೂಪಾಯಿ ಕೊಟ್ಟು ಬೋಟನ್ನು ಕೂಡ ಖರೀದಿ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ರಿ. ಇದು ಏನು, ಇದು ಲುಂಬಿನಿ ಕೆರೆಯಲ್ಲಿ ಇರ್ತಕ್ಕಂಥ ಒಂದು ಬೋಟ್ ಆಗಿರ್ತಕ್ಕಂಥದ್ದು. ಕಳೆದ 1-1.5 ವರ್ಷದ ಹಿಂದೆ ಸಹ ಇದೇ ರೀತಿಯಾಗಿ ಇದೇ ಸ್ಥಳದಲ್ಲಿ ಈ ಒಂದು ಬೋಟ್ ನಿಂತಿರ್ತಕ್ಕಂಥದ್ದು. ಅಂದರೆ 1-1.5 ವರ್ಷಗಳಲ್ಲಿ ಸುಮಾರು 5-6 ಬಾರಿ ಟೆಂಡರ್ ಕರೀತಕ್ಕಂಥ ಪ್ರಕ್ರಿಯೆ ಆಗಿದೆ. ಆದರೆ ಈ ಟೆಂಡರ್ ಕರೆದಿರೋದ್ರಿಂದ ಆದರೆ ಟೆಂಡರ್ನ ಯಾರೂ ಕೂಡ ಹಾಕಿಲ್ಲ. ಅದನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಪ್ರವಾಸೋದ್ಯಮ ಇಲಾಖೆ ಮಾಡಿಲ್ಲ. ಆ ಒಂದು ಬೋಟ್ನೊಳಗಡೆ ಗಿಡ ಗಂಟಿಗಳು ಸಹ ಬೆಳೆದಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ಕೂಡ ಗಮನಿಸಿದರೆ. ಈ ರೀತಿಯಾಗಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಬೋಟ್ ಈಗ ಅವನತಿಯತ್ತ ಸಾಗ್ತಾ ಇರತಕ್ಕಂಥದ್ದು ಅವ್ಯವಸ್ಥೆಯ ಆಗರವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರವಾಸಿಗರು ತುಂಬ ಸಾಕಷ್ಟು ಜನ ಇದ್ದಾರೆ ಯಾದಗಿರಿ ಜಿಲ್ಲೆಯಾದಂಥ. ದಿನನಿತ್ಯ ಕರ್ಮಚಾರಗಳಲ್ಲಿ ಪಾಲ್ಗೊಂಡಿಗೆ ಇದು ವಾರ ಕಳೆದ ವೀಕೆಂಡ್ ಬಂದ ತಕ್ಷಣವೇ ಎಲ್ಲಾದರೂ ಒಂದು ಪ್ಲೇಸ್ ಹೋಗಬೇಕು ಮಾಡಬೇಕು ಅನ್ನೋಂಥ ಜನನೇ ಅತಿ ಹೆಚ್ಚಾಗಿ ನಮ್ಮ ಯಾದಗಿರಿಲಿ ಇದೆ. ಅದು ಬಿಸಿಲಿನ ನಾಡಿನ ನಗರ ಇದೆ ಯಾದಗಿರಿಯಲ್ಲಿ. ಎಲ್ಲರೂ ಬಂದು ಒಂದಿಷ್ಟು ತಂಪಾಗಿ ಕೂತ್ಕೊಂಡು ಗಾರ್ಡನಲ್ಲಿ ನಮ್ಮ ಜೀವನವನ್ನು ಕಳಿಬೇಕು ಒಂದು ತಾಸು 2 ಗಂಟೆಗಳ ಕಾಲ ಅಂತೇಳಿ ಇವತ್ತು ಇಷ್ಟೆಲ್ಲ ಇದ್ದರೂ ಕೂಡ ಮತ್ತು ಬೋಟ್ ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಕರ್ತವ್ಯ. ಅದು ಕೇವಲ ಹೆಸರಿಗೆ ಮಾತ್ರ ಒಂದು 4 ದಿನ 1.5 ತಿಂಗಳ ಬೋಟ್ ಓಡಿಸಿದ್ದಾರೆ. ಅದಾದ ನಂತರ ಅದನ್ನು ಹಾಳು ಬಿದ್ದು ಮೂಲೆ ಗುಂಪು ಸೇರಿಬಿಟ್ಟಿದೆ. ಸಾಕಷ್ಟು ಸರ್ಕಾರದಿಂದ ಅನುದಾನ ಅದೆಲ್ಲ ಬರ್ತಾ ಇದ್ದರೂ ಕೂಡ ಇವರು ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಮತ್ತು ಗ್ರಾಹಕರು ಮತ್ತು ಸಾರ್ವಜನಿಕರನ್ನ ಮತ್ತು ಪ್ರವಾಸಿಗರನ್ನ ಕರೆತರುವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು 52 ಎಕರೆ ಜಮೀನು ಇದೆ ಅಂತ ನೀವು ಹೇಳ್ತಾ ಇದ್ರ ಈಗ ಕೆರೆದು. ಆದರೆ ಅದರಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು 20-25 ಎಕರೆಗೆ ಮಾತ್ರ ಸೀಮಿತವಾಗಿದೆ ಇದು ಗಾರ್ಡನ್. ಮಿಕ್ಕಿದ್ದೆಲ್ಲಾನು ಕೂಡ ಭೂಗೋಳರ ಜೇಬು ಸೇರಿದೆ ಅಂತ ನೀವು ಹೇಳ್ಬೋದು. ಅಭಿವೃದ್ಧಿಗಾಗಿ ಶ್ರಮ ವಹಿಸಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ತುಂಬ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಇದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು. ಇದು ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಹೇಳುವಂಥ ಮಾತು. ಕ್ಯಾಮರಾಮನ್ ರವಿ ಜೊತೆ ಪರಶುರಾಮ್ ಆಯ್ಕು, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.